ಕರ್ನಾಟಕ ಪ್ರದೇಶ ಹೋಟೆಲ್ ಮತ್ತು ಉಪಹಾರಗಳ ಮಂದಿರಗಳ ಸಂಘದ ಆಡಳಿತ ಕಚೇರಿಯ ಉದ್ಘಾಟನಾ ಸಮಾರಂಭ ಬೆಂಗಳೂರಿನಲ್ಲಿ ನಡೆಯಿತು. ಇನ್ನು ಕರ್ನಾಟಕ ಪ್ರದೇಶ ಹೋಟೆಲ್ ಮತ್ತು ಉಪಹಾರ ಮಂದಿರಗಳ ಸಂಘದ ನವೀಕರಿಸಿದ ಆಡಳಿತ ಕಚೇರಿಯನ್ನು ಬೆಂಗಳೂರಿನ ಮಹಾಪೌರರಾದ ಶ್ರೀಮತಿ ಜಿ ಪದ್ಮಾವತಿ ಉದ್ಘಾಟಿಸಿದರು. ಈ ಮೊದಲು ಸಂಘ ಆಯೋಜಿಸಿದ್ದ ಪೂಜೆಯಲ್ಲಿ ಪಾಲ್ಗೊಂಡರು. ಬಳಿಕ ಮಾತನಾಡಿದ ಶ್ರೀಮತಿ ಜಿ ಪದ್ಮಾವತಿಯವರು, ಆದಾಯ ತೆರಿಗೆ ವಿಚಾರದಲ್ಲಿ ಸಂಘಕ್ಕೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆಯನ್ನ ನೀಡಿದರು. ಇನ್ನು ಇಲ್ಲಿ ಎಲ್ಲಾ ಸಂಘದವರು ಕಸಗಳನ್ನ ಬೀದಿ ಬದಿಯಲ್ಲಿ ಹಾಕುತ್ತಾರೆ, ಆದರೆ ಹೋಟೆಲ್ ಸಂಘದವರು ಮಾಡಿದ್ದಾರೆ ಅನ್ನೋ ಕಂಪ್ಲೇಂಟ್ ಇದುವರೆಗೂ ಬಂದಿಲ್ಲ. ಅದಕ್ಕಾಗಿ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಎಂ ರಾಜೇಂದ್ರ, ಉಪಾಧ್ಯಕ್ಷ ವಾಸುದೇವ ಅಡಿಗ, ಚಂದ್ರಶೇಖರ್ ಹೆಬ್ಬಾರ್, ಸುರೇಶ್ ಶೆಣೈ ಮತ್ತಿತರರು ಉಪಸ್ಥಿತರಿದ್ದರು. ಇವತ್ತೊಂದು ದಿವಸ ಇಡೀ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ಹೋಟೆಲ್ ಅಸೋಸಿಯೇಷನ್ ತುಂಬ, ನಮ್ಮ ಸಂಘಟನೆ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಬಲವಂತವಾಗಿದೆ. ಸಂಘಟನೆ ತುಂಬ ಜೋರಾಗಿದೆ ಅನ್ನೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಆ ಸಂಘಟನೆ ಆಗಲಿಲ್ಲ ಅಂತ ಇದ್ದಿದ್ದರೆ ಈಗ ಮೊನ್ನೆ ನಡೆದಂಥ ನಮ್ಮ ರಾಜ್ಯ ಮಟ್ಟದ ಸಮ್ಮೇಳನ ನವೆಂಬರಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದಾಗ ಸುಮಾರು 10,000 ಜನ ಹೋಟ್ಲಿಯರ್ಸ್ ವಿತ್ ಫ್ಯಾಮಿಲಿ ತಾವೆಲ್ಲ ಬಂದಿದ್ದೀರಿ. ಅದು ಒಂದೇ ನಮಗೆ ಸೂಚನೆ ಅಂದರೆ ನಮ್ಮ ಸಂಘ ಎಷ್ಟು ಬಲಿಷ್ಠವಾಗಿದೆ, ಎಷ್ಟು ಗಟ್ಟಿಯಾಗಿದೆ, ಸ್ಟ್ರಾಂಗ್ ಆಗಿದೆ ಅನ್ನೋದಕ್ಕೆ ಆ ಸಮ್ಮೇಳನ ತುಂಬ ಚೆನ್ನಾಗಿ ಸಮ್ಮೇಳನದಲ್ಲಿ ತಾವೆಲ್ಲ ಭಾಗಿಯಾಗಿದ್ದರಿಂದ ಅದು ಕಾಣಿಸ್ತು. ಇದೇ ನಿಟ್ಟಿನಲ್ಲಿ ಈ ಸಂಘವನ್ನು ಬಲಪಡಿಸುವ ಒಂದು ಕೆಲಸ KPHRI ಮುಂದೇನು ಕೂಡ ಮಾಡುತ್ತೆ. ಸಂಘಟನೆ ನಾವು ಏನು ಬೆಳೆಸ್ಕೊಂಡು ಹೋಗ್ತಾ ಇದ್ದೇವೆ, ಇವತ್ತು ಇಡೀ ಕರ್ನಾಟಕದ ಎಲ್ಲ ರಾಜ್ಯ ಮಟ್ಟದಲ್ಲಿ ಸಣ್ಣ 35,000 ಹೋಟ್ಲಿನಿಂದ 40,000 ಹೋಟ್ಲುಗಳವರೆಗೆ ಇದೆ. ಕಾರ್ಮಿಕರು 680,000 ಜನ ಕಾರ್ಮಿಕರು ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ ಎಲ್ಲ ಕಾರ್ಮಿಕರಂತೂ ತಗೊಂಡ್ರೆ ಅದರಲ್ಲಿ 50% 60% ಕಾರ್ಮಿಕರು ಅನ್ಆರ್ಗನೈಸ್ ಸೆಕ್ಟರ್ನವರು. ಅವರಿಗೆಲ್ಲ ಒಂದು ಉದ್ಯಮ ಕೊಟ್ಟಿರುವಂಥ ಒಂದು ಈ ಒಂದು ಹೋಟ್ಲ್ ಉದ್ಯಮ ಇವತ್ತು ಕರ್ನಾಟಕದಲ್ಲಿ ಬೆಳೆದಿರುವ ಹಾಗೆ ಬೇರೆ ಯಾವ ಒಂದು ಸ್ಟೇಟ್ನಲ್ಲಿ ಬೆಳೆದಿಲ್ಲ. ಈ ಒಂದು ಬಿಲ್ಡಿಂಗ್ ನವೀಕರಣ ಆಗಿ ಒಂದು ಸ್ವಂತ ಈ ಕಟ್ಟಡ 2008 ಬಂದರೂ ಕೂಡ ಈಗ ನವೀಕರಣ ಆಗಿ ತುಂಬ ಪ್ರೊಫೆಷನಲ್ ಆಗಿ ಬಂದಿರೋದ್ರಿಂದ ಈ ಅಧ್ಯಕ್ಷರು ಮತ್ತು ಇತರ ಪದಾಧಿಕಾರಿಗಳಿಗೆ ತುಂಬ ಒಂದು ಸಂತೋಷವನ್ನು ಹೇಳಬೇಕು. ಮತ್ತು ಎಲ್ಲ ಒಂದು ಟ್ಯಾಕ್ಸ್ ಆಗಲಿ, ಇದು ಒಂದು ಸಂಘಟನೆ ಭಾಳ ಚೆನ್ನಾಗಿ ನಡೀತಾ ಇದೆ. ಸಂಘಟನೆಯ ಮೂಲಕ ನಮಗಿರುವಂಥ ಹಲವಾರು ಸಮಸ್ಯೆಗಳನ್ನು ಎಲ್ಲವನ್ನು ಈ ಒಂದು ಹೋಟೆಲಿನ ಮುಖಾಂತರ ನಾವು ಖಂಡಿತ ಪರಿಹರಿಸಬೇಕು ಅಂತ ಒಂದು ಆಸೆ ಇದೆ. ಸೊ ಈ ಒಂದು ಸಂಘಕ್ಕೆ ಆಗದ ಸದಸ್ಯರಾಗದೇ ಇರೋರು ದಯವಿಟ್ಟು ಸದಸ್ಯರಾಗಿ ಇನ್ನ ಸಂಘಟನೆ ಬಲಗೊಳಿಸಿ ಅಂತ. ಸುಹಾಸ್ರಾ, V4 News 24/7 ಬೆಂಗಳೂರು.